ಹುಬ್ಳಿಯಲ್ಲಿ ಹುಟ್ಟು ಬೆಳೆದಿದ್ದು. ನಾನು ಸ್ಕೂಲಿಂಗ್ ಲಾಯನ್ಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಂತ ಇದೆ, ಅಲ್ಲಿ ಮುಗಿಸಿದೆ. ಅದಾದ ನಂತರ ಪ್ಲಸ್ ಟೂಗೆ ಪಿ ಸಿ ಜಬಿನ್ ಸೈನ್ಸ್ ಕಾಲೇಜ್ ಅಂತಿದೆ ಅಲ್ಲಿ ಹುಬ್ಳಿಯಲ್ಲಿ. ಪ್ಲಸ್ ಟೂವರೆಗೂ ಪಿ ಯು ಸಿವರೆಗೂ ಅಲ್ಲೇ ಮಾಡಿದೆ. ಅದಾದ ನಂತರ ನಮ್ಮ ಬ್ಯಾಚಲ್ಲಿ ಒಂಥರ ಒಂದು ಹುಮ್ಮಸ್ಸಿತ್ತು, ಏನೋ ಇಂಜಿನಿಯರಿಂಗ್ ಸೇರಬೇಕು ಅಂತಂದು. ಫ್ರಾಂಕ್ ಆಗಿ ಹೇಳಬೇಕಂತಂದ್ರೆ ಇಂಜಿನಿಯರಿಂಗಲ್ಲಿ ಏನು ಬ್ರಾಂಚ್ ಇರುತ್ತೆ ಆ ಥರ ಅಷ್ಟು ಅವೇರ್ನೆಸ್ ಇರಲಿಲ್ಲ. ಬಟ್ ಸ್ಟಿಲ್ ನಮ್ಮ ಕಸಿನ್ ಬ್ರದರ್ಸ್ ತುಂಬ ಜನ ಇಂಜಿನಿಯರ್ಸ್ ಆಗಿದ್ದರಿಂದ ಅವರಿಂದ ಒಂದು ಸ್ವಲ್ಪ ಗೈಡೆನ್ಸ್ ತಗೊಂಡು ನಾನು ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಅಂತಿದೆ ದಾವಣಗೆರೆಯಲ್ಲಿ, ಅಲ್ಲಿ ನನ್ನ ಇಂಜಿನಿಯರಿಂಗ್ ನ ವಿದ್ಯಾಭ್ಯಾಸವನ್ನು ಮುಗಿಸಿದೆ. ಬಾಲ್ಯದ ಬಗ್ಗೆ ಹೇಳಬೇಕಂತಂದ್ರೆ ಅಕಾಡೆಮಿಕಲಿ ಇಷ್ಟು, ಬಟ್ ಟು ಬಿ ವೆರಿ ಫ್ರಾಂಕ್ ಐ ವಾಸ್ ನಾಟ್ ವೆರಿ ಸ್ಟೂಡಿಯಸ್ ಕೈಂಡ್ ಆಫ್ ಅ ಪರ್ಸನ್ ಇರಲಿಲ್ಲ ನಾನು. ಮತ್ಲಬ್ ಆಲ್ವೇಸ್ ಇನ್ ಮೆರಿಟ್ ಟೈಪ್ಸ್, ಆಲ್ವೇಸ್ ಇನ್ ಹೈಯರ್ ಬ್ರಾಕೆಟ್ ಟೈಪ್ಸ್ ಆ ಥರ ಇರಲಿಲ್ಲ. ಯಾಕಂದರೆ ಐ ವಾಸ್ ಅನ್ ಆವ್ರೇಜ್ ಆರ್ ಜಸ್ಟ್ ಅಬೌವ್ ಆವ್ರೇಜ್ ಇನ್ ಅಕಾಡೆಮಿಕ್ಸ್. ಬಟ್ ಐ ಆಲ್ವೇಸ್ ಹ್ಯಾಡ್ ಅಟ್ ದ ಬ್ಯಾಕ್ ಆಫ್ ಮೈ ಮೈಂಡ್ ದಟ್ ಐ ಶುಡ್ ಡೂ ಸಮಥಿಂಗ್ ಯುನೀಕ್, ಐ ಶುಡ್ ಡೂ ಸಮಥಿಂಗ್ ಯುನೋ ಔಟ್ ಆಫ್ ದ ರನ್ ಆಫ್ ದ ಮಿಲ್ ಅಂತ ಹೇಳಲ್ಲ, ಅದ್ರ ಬಿಟ್ಟು ಬೇರೆ ಏನಾದರೂ ಮಾಡಬೇಕಂತಿತ್ತು. ಯಾಕಂದರೆ ತಂದೆ ತಾಯಿಗಾಗಲಿ ಮಕ್ಕಳಿಗಾಗಲಿ ಒಂದು ಮೈಂಡ್ ಸೆಟ್ ಇರುತ್ತೆ, ನನ್ನ ಮಗ ಇಂಜಿನಿಯರಿಂಗ್ ಮುಗಿಸ್ಬೇಕು, ಒಂದು ಒಳ್ಳೆ ಕೆಲಸ ಹೋಗಿ ತಗೋಬೇಕು, ಮದುವೆ ಆಗಬೇಕು, ಕಾರ್ ತಗೋಬೇಕು, ಮನೆ ಕಟ್ಟಬೇಕು, ದ್ಯಾಟ್ ಈಸ್ ನಾರ್ಮಲ್ ರನ್ ಆಫ್ ದ ಲೈಫ್. ನನಗೆ ಅದನ್ನು ಬಿಟ್ಟು ಬೇರೆ ಏನಾದರೂ ಮಾಡಬೇಕಂತಿತ್ತು. ಹಾಗಾಗಿ ಅಲ್ಟಿಮೇಟ್ಲಿ ಐ ಲ್ಯಾಂಡೆಡ್ ಅಪ್ ಇನ್ ಬಿ. ಯಾವ ಸಬ್ಜೆಕ್ಟ್ ಅಲ್ಲಿ ಆಯ್ತು ಸರ್? ಸರ್ ನಾನು ಬಿ ಮಾಡಿದ್ದು ಮೆಕ್ಯಾನಿಕಲ್ ಅಲ್ಲಿ ಮುಗಿಸಿದೆ. ಮುಗಿಸಿದ ನಂತರ ನಾನೇ ಅದೇ ನಾನು ಹೇಳಿದ್ನಲ್ಲ, ನನಗೊಂದು ಬಾಲ್ಯದಿಂದಲೂ ಒಂದು ಆಸೆ ಹೊಂದಿತ್ತು. ಐ ಹ್ಯಾಡ್ ಅ ಸ್ಟ್ರಾಂಗ್ ಬಿಲೀಫ್ ಕಿ ಟೂ ಸ್ಟಾರ್ಸ್ ಆನ್ ಯುವರ್ ಶೋಲ್ಡರ್ ಆರ್ ಬೆಟರ್ ದೆನ್ ಥೌಸಂಡ್ಸ್ ಇನ್ ದ ಸ್ಕೈ ಅಂತ. ನಿಮ್ಗೆಲ್ಲರಿಗೂ ನಾನು ಫ್ರಾಂಕ್ ಆಗಿ ಹೇಳಬೇಕಂದ್ರೆ ನಾನು ಯಾವುದೇ ಫಾರ್ಮ್ ಆಫ್ ಎನ್ ಸಿ ಸಿ ಅಲ್ಲಿ ಇರಲಿಲ್ಲ, ಯಾವುದೇ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಲ್ಲಿ ಆ ಥರ ಒಂದು ಬೇಸ್ ಇರಲಿಲ್ಲ ನಂದು. ಬಟ್ ಎನ್ ಸಿ ಸಿ ಅಲ್ಲಿ ನಮ್ಮ ಕಾಲೇಜಲ್ಲಿ ನಡಿಬೇಕಾದ್ರೆ ನಮ್ಮ ಆಫೀಸರ್ನೇನು ನೋಡ್ತಿದ್ನೋ ಅವ್ರ ಯೂನಿಫಾರ್ಮ್, ಅವ್ರ ಶಿಸ್ತ್, ದ ವೇ ಹಿ ಯೂಸ್ ಟು ಸ್ಪೀಕ್, ದ ವೇ ಯೂಸ್ ಟು ಪಾಸ್ ಆರ್ಡರ್ಸ್, ದ ವೇ ಯೂಸ್ ಟು ಕಮ್ಯುನಿಕೇಟ್, ಅವ್ರ ಯೂನಿಫಾರ್ಮ್ ನೋಡಿ, ಎಸ್ಪೆಷಲಿ ದ ಸ್ಟಾರ್ಸ್ ಆನ್ ಹಿಸ್ ಶೋಲ್ಡರ್ಸ್, ಐ ಆಲ್ವೇಸ್ ವಾಂಟೆಡ್ ದ ಸ್ಟಾರ್ಸ್ ಆನ್ ಮೈ ಶೋಲ್ಡರ್ಸ್. ವೆರಿ ಗುಡ್. ವಿದೌಟ್ ನೋಯಿಂಗ್ ವಾಟ್ ವಾಸ್ ಇನ್ ಸ್ಟೋರ್ ಫಾರ್ ಅಸ್, ವಾಟ್ ವಾಸ್ ಆರ್ಮಿ ಆಲ್ ಅಬೌಟ್, ಬಟ್ ಫ್ರಮ್ ದ ವೆರಿ ಬಿಗಿನಿಂಗ್ ಐ ವಾಂಟೆಡ್ ಡೌನ್ ದಟ್ ಯೂನಿಫಾರ್ಮ್. ಹಾಗಾಗಿ ನಾನು ಆರ್ಮಿಗೆ ಸೇರಿಕೊಂಡೆ. ಅಂತಂದರೆ ನಾನು ಇಂಜಿನಿಯರಿಂಗ್ ಮುಗಿಸಿದೆ. ಎಲ್ಲ ತಂದೆ ತಾಯಿ ಏನು ಆಸೆ ಪಡ್ತಾರಲ್ಲ ಆ ಥರ, ಜಿ ಆರ್ ಇ ಮತ್ತು ಟೋಫಿಲ್ ಬರಬೇಕು, ನನ್ನ ಮಗ ಹೋಗಿ ಎಮ್ ಎಸ್ ಮಾಡಬೇಕು, ಸ್ಟೇಟ್ಸ್ಗೆ ಹೋಗ್ಬೇಕು, ಉನ್ನತ ಶಿಕ್ಷಣ ಅಲ್ಲಿ ತಗೋಬೇಕು ಅನ್ನೋ ಆಸೆ ಅವ್ರಿಗೂ ಇತ್ತು. ಅವ್ರ ಒತ್ತಡದಿಂದ ನಾನು ಜಿ ಆರ್ ಇ ಟೋಫಿಲ್ ಅನ್ನ ಎಕ್ಸಾಮನ್ನು ಬರೆದೆ. ಐ ಫೀಲ್ ರೀಸನೇಬಲಿ ವೆಲ್ ದೇರ್, ಚೆನ್ನಾಗೆ ಮಾರ್ಕ್ಸ್ ಬಂದಿತ್ತು. ಬಾಸ್ಟನ್ ಯೂನಿವರ್ಸಿಟಿಯಿಂದ ನಂಗೆ ಅಡ್ಮಿಷನ್ ಸಿಗ್ತಾ ಇತ್ತು. ಬಟ್ ಅದೇ ನನ್ನ ತಲೆಯಲ್ಲಿ ಏನೋ ಇತ್ತಲ್ಲ, ಏನಾದರೂ ದೇಶಕ್ಕೋಸ್ಕರ ಮಾಡಬೇಕು, ಟೂ ಸ್ಟಾರ್ಸ್ ಆನ್ ಮೈ ಶೋಲ್ಡರ್, ರೈಫಲ್ ಇನ್ ಮೈ ಹ್ಯಾಂಡ್, ಯೂನಿಫಾರ್ಮ್ ಆನ್ ಮೈ ಬಾಡಿ ಅಂತಂದು. ಅದೊಂದು ಕ್ರೇಜ್ ಇರೋದ್ರಿಂದ ನಾನು ಇನ್ಫ್ಯಾಕ್ಟ್ ತಂದೆ ತಾಯಿ ಹೇಳ್ದೇನೆ ನಾನು ಇದಕ್ಕೆ ಹೋದೆ, ಎಸ್ ಎಸ್ ಬಿ ಇಂಟರ್ವ್ಯೂ ಹೋದೆ. ಎಸ್ ಎಸ್ ಬಿ ಇಂಟರ್ವ್ಯೂ ನಂದು ಬೆಂಗಳೂರಲ್ಲಿತ್ತು. ಅಲ್ಲಿ ಹೋಗ್ತೀನಿ, ಐ ವಾಸ್ ಅಂಡರ್ ಅ ಸ್ಲೈಟ್ ಮೈಲ್ಡ್ ಶಾಕ್ ಅಂತಾರಲ್ಲ ಆ ಥರ. ಯಾಕಂದ್ರೆ ಅಲ್ಲಿ ಬಂದಿದ್ದವರೆಲ್ಲರೂ ಬೇಸಿಕಲಿ ಯಾರ್ ಅದರ್ ಮೋಸ್ಟ್ ಆಫ್ ದೆಮ್ ವೇರ್ ಫ್ರಮ್ ನಾರ್ತ್ ಇಂಡಿಯಾ. ಅವರೆಲ್ಲರೂ ಹೆಂಗೆ ಅಂದರೆ ಅವ್ರಿಗೆ ಅವ್ರದ್ದೊಂದು ಡಿಫೆನ್ಸ್ ಬ್ಯಾಕ್ಗ್ರೌಂಡ್ ಇದ್ದೇ ಇರುತ್ತೆ. ಅವರಿಗೆ ಆರ್ಮಿ ಸೆಲೆಕ್ಷನ್ ಪ್ರೊಸೀಜರ್ ಬಗ್ಗೆ, ಫಸ್ಟ್ ಡೇ ಸ್ಕ್ರೀನಿಂಗ್ ಹೇಗಾಗುತ್ತೆ, ಗ್ರೂಪ್ ಡಿಸ್ಕಷನ್ ಹೇಗೆ ಕೇಳ್ತಾರೆ, ಗ್ರೂಪ್ ಟಾಸ್ಕ್ ಹೇಗೆ ಮಾಡಬೇಕು, ಅದನ್ನೆಲ್ಲ ಓದ್ಕೊಂಡು ಬಂದಿದ್ರು ಅವರು, ಕೋಚಿಂಗ್ ಕ್ಲಾಸಸ್ ತೊಗೊಂಡ್ಬಂದಿದ್ರು. ಹಾಗಾಗಿ ನಾನಲ್ಲಿ ಹೋದಾಗ ಐ ವಾಸ್ ಟೋಟ್ಲಿ ಕ್ಲೂಲೆಸ್, ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಅವಾಗ ನನಗೊಂದು ಸ್ವಲ್ಪ ಹಿಂಜರಿಕೆ ಆಯಿತು, ನಾನು ಹೀಗೆ ಬಂದುಬಿಟ್ಟಿದ್ದೀನಿ, ಸೆಲೆಕ್ಷನ್ ಆಗ್ತೀನೋ ಇಲ್ಲೋ, ಇವ್ರು ಎಲ್ಲರೂ ಸೆಲೆಕ್ಟ್ ಮಾಡಿ ಬಂದಿದ್ದಾರೆ, ನನಗಿಂತ ಇಷ್ಟು ಚೆನ್ನಾಗಿ ಓದ್ತಾ ಇದ್ದಾರೆ, ನನಗಿಂತ ಇಷ್ಟು ಜನ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಐ ಫೇಸ್ ದ ಇಂಟರ್ವ್ಯೂ ವಿತ್ ಒನ್ ಥಿಂಗ್, ಕಿ ಮತ್ಲಬ್ ಐ ವಿಲ್ ಗಿವ್ ಮೈ ಬೆಸ್ಟ್ ಶಾಟ್, ನನ್ನ ಕೈಲಿ ಏನು ಬೆಸ್ಟ್ ಸಾಧ್ಯ ಆಗುತ್ತೋ ಅದನ್ನು ಕೊಡ್ತೀನಿ, ಇನ್ನು ಉಳಿದಿದ್ದು ದೇವ್ರ ಬಾರ ಬಿಡ್ತೀನಿ, ಅದಾಗುತ್ತೋ ಬಿಡ್ತೀನಿ. ಅಂದರೆ ಫಾರ್ಚುನೇಟ್ಲಿ ಲೆಟ್ ಮಿ ಟೆಲ್ ಯು, ನನ್ನ ಹಿಂದಿನ ಬ್ಯಾಚ್ದಲ್ಲಿ 80 ಜನ ಏನಿದ್ರು ಅವ್ರು ಫುಲ್ ವಾಶ್ ಔಟ್ ಆಗಿದ್ರು, ಅದರಲ್ಲಿ ಒಬ್ಬರು ಸೆಲೆಕ್ಟ್ ಆಗಿರಲಿಲ್ಲ. ನಾಟ್ ಇವನ್ ಒನ್. ಆ ಒಂದು ಹೆದರಿಕೆ ಇದ್ದೇ ಇತ್ತು ನಮ್ಮ ಬ್ಯಾಚಲ್ಲೂ. ನಮ್ಮ ಬ್ಯಾಚಲ್ಲಿ ಫೈನಲ್ ಡೇ ಫಸ್ಟ್ ಸ್ಕ್ರೀನಿಂಗಲ್ಲೇ ಒಂದು 50 ಜನನ ತೆಗೆದುಬಿಟ್ರು. ಆಮೇಲೆ ಸುಮಾರು ಟೆಸ್ಟ್, ಒಂದು ವಾರ ಟೆಸ್ಟ್ಗಳಾಗ್ತವೆ, ಗ್ರೂಪ್ ಡಿಸ್ಕಷನ್ ಮಾಡ್ತಾರೆ, ಸಿಚುವೇಶನ್ ಕೊಡ್ತಾರೆ, ನೀವು ಆ ಸಿಚುವೇಶನ್ ಹೇಗೆ ರಿಯಾಕ್ಟ್ ಮಾಡ್ತೀರಾ, ಒಂದು ಗ್ರೂಪ್ ಟಾಸ್ಕ್ ಕೊಡ್ತಾರೆ, ನೀವು ಒಂದು ಗ್ರೂಪನ್ನು ಆ್ಯಸ್ ಅ ಲೀಡರ್ ಹೌ ವಿಲ್ ಮೋಟಿವೇಟ್ ದೆಮ್, ಹೌ ವಿಲ್ ಅಕಂಪ್ಲಿಷ್ ದ ಟಾಸ್ಕ್ ವಿತ್ ದಟ್ ಗ್ರೂಪ್, ಇದನ್ನು ಟೆಸ್ಟ್ ಮಾಡ್ತಾರೆ. ಅಫ್ಕೋರ್ಸ್ ಅದಾದಮೇಲೆ ಗ್ರೂಪ್ ಡಿಸ್ಕಷನ್ ಎಲ್ಲ ಇರುತ್ತೆ, ಜನರಲ್ ನಾಲೆಜ್ ಇರುತ್ತೆ, ಇದೆಲ್ಲ ಆಯಿತು. ಇನ್ನೇನು ರಿಸಲ್ಟ್ ಅನೌನ್ಸ್ ಆಗೋ ದಿನ ವಿ ವೆರ್ ಕೀಪಿಂಗ್ ಅವರ್ ಫಿಂಗರ್ಸ್ ಕ್ರಾಸ್ಡ್ ಕಿ ಆಗುತ್ತೋ ಇಲ್ಲೋ ಅಂತಂದು. ಆ್ಯಂಡ್ ಫಸ್ಟ್ ನೇಮ್ ವಾಸ್ ಅನೌನ್ಸ್ಡ್, ಐ ವಾಸ್ ನಾಟ್ ದೇರ್. ದ ಸೆಕೆಂಡ್ ನೇಮ್ ವಾಸ್ ಅನೌನ್ಸ್ಡ್, ಐ ಸ್ಟಿಲ್ ನಾಟ್ ದೇರ್. ಅವಾಗ ಅನ್ಕೊಂಡಿದೆ ಹಿಂದಿನ ಬ್ಯಾಚ್ ಇನ್ನೇನು ವಾಶ್ಔಟ್ ಆಗಿಬಿಟ್ಟಿದೆ, ನಮ್ಮ ಬ್ಯಾಚಲ್ಲಿ 2 ಜನ ಸೆಲೆಕ್ಟ್ ಆಗಿದ್ದಾರೆ, ನಮ್ಮ ಐ ಆಮ್ ರೂಲ್ಡ್ ಔಟ್ ಅನ್ಕೊಂಡೆ. ಆ್ಯಂಡ್ ದ ಥರ್ಡ್ ಆ್ಯಂಡ್ ದ ಫೈನಲ್ ನೇಮ್ ವಾಸ್ ಅನೌನ್ಸ್, ದಟ್ ವಾಸ್ ಕ್ಯಾಪ್ಟನ್ ನವೀನ್ ನಾಗಪ್ಪ. ಒಬ್ಬ ಸಿವಿಲಿಯನ್ನ ಒಬ್ಬ ಸೋಲ್ಜರ್ನಾಗಿ ಮಾಡಿ ನಿಂದಿರಿಸ್ಬೇಕು,
ಅದಕ್ಕೆ ಏನಂತಾರೆ ಅಂತಂದ್ರೆ ದ ಫೇಮಸ್ ಸೇಯಿಂಗ್ ಗೋಸ್ ದ ಮೂಮೆಂಟ್ ಯು ಎಂಟರ್ ಫಸ್ಟ್ ದೇ ಬ್ರೇಕ್ ಯು ಅಂತ ನಿಮ್ಮ ಹಿಂದಿಂದ ನಿಮ್ಮ ತಲೆಯಲ್ಲಿ ನಿಮ್ಮ ವಿಚಾರಧಾರ ನಿಮ್ಮೊಂದು ಆಸೆ ಅನಿಸಿಕೆಗಳು ಏನಿರುತ್ತಲ್ಲ ದಟ್ ಎವ್ರಿಥಿಂಗ್ ಇಸ್ ಬ್ರೋಕನ್ ಡೌನ್ ಫಸ್ಟ್ ಯು ಆರ್ ಬ್ರೋಕನ್ ಡೌನ್ ದೆನ್ ಯು ಆರ್ ಮೇಡ್ ದೇ ಬ್ರೇಕ್ ಯು ದೆನ್ ದೇ ಮೇಕ್ ಯು ಅಂತ ದಟ್ಸ್ ಹೌ ವೆನ್ ಯು ಅಟ್ ದ ಎಂಡ್ ಆಫ್ ದ ಒನ್ ಇಯರ್ ಆಫ್ ಟ್ರೈನಿಂಗ್ ಯು ವಿಲ್ ಎಂಡ್ ಅಪ್ ಅ ಡಿಫ್ರೆಂಟ್ ಪರ್ಸನ್ ಆಲ್ ಟುಗೆದರ್ ಕಮಿಂಗ್ ಟು ದ ಟ್ರೈನಿಂಗ್ ಪಾರ್ಟ್ ನೀವು ಮೂವಿದೆಲ್ಲ ನೋಡಿದಾಗ ಸಮ್ ವಾಟ್ ಸಿಮಿಲರ್ ಆಗೇ ಇರುತ್ತೆ ದ ಫಸ್ಟ್ ಡೇ ವಿ ಎಂಟರ್ ಫಸ್ಟ್ ಡೇ ಎಂಟರ್ ಆದ ತಕ್ಷಣ ಟಿಪಿಕಲಿ ಮೂವಿಯಲ್ಲಿ ತೋರಿಸ್ತಾರಲ್ಲ ಸಲೂನಿಗೆ ಕಳಿಸ್ತಾರೆ ಹೇರ್ ಕಟ್ ಮಾಡಿಸ್ತಾರೆ ಅಂತಂದು ಎಲ್ಲರೂ ಹಿಪ್ಪಿ ಸ್ಟೈಲಲ್ಲಿ ಬಂದಿರ್ತಾರೆ ಯಾವುದೇದೋ ಸ್ಟೈಲ್ ಹೇರ್ ಕಟ್ ಇರುತ್ತೆ ಅದನ್ನೆಲ್ಲರನ್ನೂ ಟು ಬ್ರಿಂಗ್ ಎವ್ರಿಬಡಿ ಇನ್ ಟು ದ ಸೇಮ್ ಪ್ಲಾಟ್ಫಾರ್ಮ್ ಆ್ಯಂಡ್ ಸೆಕೆಂಡ್ಲಿ ಇಟ್ ವಿಲ್ ಬಿ ಸ್ಟ್ರೆನಿಯಸ್ ಐ ಸೋ ಟ್ಯಾಕ್ಸಿಂಗ್ ಆನ್ ಯುವರ್ ಬಾಡಿ ಯು ಸ್ವೆಟ್ ಅ ಲಾಟ್ ಸೊ ಅದರಿಂದ ಒಂದು ಹೈಜೀನ್ ಎಫೆಕ್ಟಿಂದನೂ ದೇ ಟ್ರಿಮ್ ಇಟ್ ವೆರಿ ಫೈನ್ ಆ್ಯಂಡ್ ಆ್ಯಂಡ್ ದ ಥರ್ಡ್ ಆಸ್ಪೆಕ್ಟ್ ಈಸ್ ನೀವು ಯಾವಾಗ ಹೊರಗೆ ಹೋಗ್ತಿರಲ್ಲ ಔಟ್ ಪಾಸಲ್ಲಿ ಹೋದರೆ ನೀವು ಹೊರಗೆ ಸಿಟಿಯಲ್ಲಿ ಹೋದರೆ ಯು ಶುಡ್ ಬಿ ಈಸಿಲಿ ಐಡೆಂಟಿಫೈಬಲ್ ಯು ಶುಡ್ ಬಿ ಈಸಿಲಿ ರೆಕಗ್ನೈಸಬಲ್ ಆ ಒಂದು ಇಂಟೆನ್ಷನಿಂದ ನಿಮ್ಮ ಹೇರ್ ಕಟ್ನ ಮಾಡ್ತಾರೆ ಆ್ಯಂಡ್ ಯುವರ್ ಡೇ ಪ್ರಾಬ್ಲಿ ದ ಫಸ್ಟ್ ನೈಟ್ ಯು ಗೆಟ್ ಟು ಸ್ಪೆಂಡ್ ದ ಹೋಲ್ ನೈಟ್ ಇನ್ ಯುವರ್ ರೂಮ್ ಪ್ರಾಬ್ಲಿ 3-4 ಡೇಸ್ ಲೇಟರ್ ನಿಮಗೆ ಒಂದು 5-6 ಅವರ್ಸ್ ಮಲಗಕ್ಕೆ ಸಿಗ್ಬೋದು ಅದು ಗ್ರ್ಯಾಜುವಲಿ ಕಡಿಮೆ ಆಗ್ತಾ ಆಗ್ತಾ ಇಟ್ ವಿಲ್ ಕಮ್ ಡೌನ್ ಟು ಅಟ್ ಟೈಮ್ಸ್ ಅಪ್ ಟು 2 hours, 3 hours ಪರ್ ಡೇ ಯು ವಿಲ್ ಗೆಟ್ ಟು ರೆಸ್ಟ್ ಫಾರ್ ಅಬೌಟ್ 2-3 hours ದೇರ್ ವಿಲ್ ಬಿ ಟೈಮ್ಸ್ ಈ ಥರನೂ ಒಂದು ಸನ್ನಿವೇಶ ಬರುತ್ತೆ ನಿಮಗೆ ಕ್ಯಾಂಪ್ ಅಂತ ಏನು ಕಳಿಸ್ತಾರಲ್ಲ ಇಡೀ ರಾತ್ರಿ ನೀವು ಎದುರ್ಬೇಕಾಗುತ್ತೆ ನಾಟ್ ಟು ಗೆಟ್ ಡಿಸ್ಅಟೆಂಡ್ ಇದ್ರ ಬಗ್ಗೆ ಯಾರು ಬೇಜಾರನ್ನು ಪಡ್ಕೋಬಾರ್ದು ಏನಂತಂದರೆ ಟ್ರೈನಿಂಗ್ ಇಸ್ ಸೋ ಟಫ್ ಅಲ್ಲ ಅದರಲ್ಲಿ ದ ಪನಿಷ್ಮೆಂಟ್ಸ್ ಆರ್ ಸಿವಿಯರ್ ಐ ವಿಲ್ ಯೂಸ್ ದ ವರ್ಡ್ ಪನಿಷ್ಮೆಂಟ್ ಅಟ್ ದಿಸ್ ಲೆವೆಲ್ ಬಿಕಾಸ್ ಪನಿಷ್ಮೆಂಟ್ ಹೇಗೆ ಕೊಡ್ತಾರೆ ಅಂತಂದರೆ ನೀವು ಡಿಸಿಪ್ಲಿನ್ ಫಾಲೋ ಮಾಡಲಿಲ್ಲ ನೀವೊಂದು ಏನೋ ಒಂದು ಆದೇಶನ ಫಾಲೋ ಮಾಡಲಿಲ್ಲ ಇಲ್ಲ ನೀವೇನಾದರೂ ಒಂದು 3-4 seconds ಲೇಟ್ ಆಗಿ ಎಲ್ಲಾದರೂ ಬಂದ್ರಿ ಅಂದರೆ ಯು ಆರ್ ಮೇಡ್ ಟು ಕ್ರಾಲ್ ಯಾವುದೋ ಒಂದು ರಫ್ ಸರ್ಫೇಸ್ ಮೇಲೆ ಯು ಆರ್ ಮೇಡ್ ಟು ಕ್ರಾಲ್ ಕ್ರಾಲ್ ಮಾಡಿದಾಗ ಇಲ್ಲೆಲ್ಲ ಕಿತ್ಕೊಂಡ್ಬರುತ್ತೆ ಮತ್ತೆ ಹೇಗೆ ಪನಿಷ್ಮೆಂಟ್ ಅಂತಂದರೆ ನೀವೇನಾದರೂ ಲೇಟ್ ಆಗೋದ್ರೆ ಅಫ್ಕೋರ್ಸ್ ಪನಿಷ್ಮೆಂಟ್ ಕ್ಯಾನ್ ಬಿ ಫಾರ್ ಎನಿ ಅದರ್ ರೀಸನ್ ಆಲ್ಸೋ ನೀವೊಬ್ಬನ್ನ ನಿಮ್ಮ ಸೋಲ್ಜರ್ನ ನಿಮ್ಮ ಜೊತೆಗೆ ಟ್ರೈನ್ ಮಾಡ್ತಿರೋ ಅಂತ ಹೆಗಲ್ ಮೇಲೆ ತೊಗೊಂಡು ಒಂದು ಸುಮಾರು 100 meters ಓಡೋದು 100 meters ವಾಪಸ್ ಬರೋದು ಈ ಥರ ಪನಿಷ್ಮೆಂಟ್ ಇರುತ್ತೆ ಇನ್ನೊಂಥರ ಪನಿಷ್ಮೆಂಟ್ ಹೇಗೆಂದರೆ ನೀವು ಕ್ಯಾಂಪಿಗೆ ಹೋಗ್ಬೇಕಾದ್ರೆ ಕ್ಯಾಂಪಲ್ಲಿ ಏನಾದರೂ ಅಟೆಂಡ್ ಆಗಬೇಕಾದ್ರೆ ದೇ ವಿಲ್ ಜಸ್ಟ್ ಗಿವ್ ಯು ಸರ್ವೈವಲ್ ರಾಷನ್ ಒಂದು ಬಿಸ್ಕೆಟ್ ಕೊಡ್ತಾರೆ ಒಂದಿಷ್ಟು ಟಾಫೀಸ್ ಕೊಡ್ತಾರೆ ಅದರಿಂದ ಒಂದು 2-3 days ನೀವು ಅದರಲ್ಲೇ ನೀವು ಕಾಲ ಕಳಿಬೇಕು 3 ದಿನವರೆಗೂ ಏನೂ ಸಿಗಲ್ಲ ಅಂತಾರೆ ಬಟ್ ಲೆಟ್ ಮಿ ಟೆಲ್ ಯು ಇಟ್ ಹ್ಯಾಸ್ ಅ ಪರ್ಪಸ್ ಇಟ್ ಹ್ಯಾಸ್ ಸಚ್ ಅ ವಂಡರ್ಫುಲ್ ಪರ್ಪಸ್ ಅಂದರೆ ನಾನು ಪನಿಷ್ಮೆಂಟ್ ಅಂತ ಯೂಸ್ ಮಾಡಿದೆ ಇಟ್ಸ್ ಎಕ್ಸಾಕ್ಟ್ಲಿ ನಾಟ್ ಪನಿಷ್ಮೆಂಟ್ ಇಟ್ ಈಸ್ ದ ವೇ ದ ಆರ್ಮಿ ಈಸ್ ಪ್ರಿಪೇರಿಂಗ್ ಯು ಫಾರ್ ದ ಚಾಲೆಂಜಸ್ ವಿಚ್ ಲೇ ಅಹೆಡ್ ಬಿಲೀವ್ ಮೀ ವೆನ್ ಐ ಸೇ ದಿಸ್ ನನಗೆ ಈ ಥರ ಅವ್ರು ಪ್ರಿಪೇರ್ ಮಾಡಿರಲಿಲ್ಲದ್ರೆ ನಾನು 2 kaali ಪೆಟ್ಟು ಬಿದ್ದಾಗ ಐ ಕುಡಂಟ್ ಹ್ಯಾವ್ ಕ್ರಾಲ್ಡ್ ನಾನು 150 meters 2 kaali ಪೆಟ್ಟು ಬಿದ್ದಿದೆ ಎದ್ದು ಬರೋಂಗಿರಲಿಲ್ಲ ಪ್ರಾಬಲಿ ನಂಗೆ ಅವ್ರು ಆ ಥರ ಆ ರೀತಿ ಏನಾದರೂ ಟ್ರೈನ್ ಮಾಡಿರಲಿಲ್ಲ ಅಂದರೆ ನಾನು ಇವತ್ತು ನಿಮ್ಮ ಮುಂದೆ ಇರ್ತಿರಲಿಲ್ಲ ಯಾಕಂದರೆ ಐ ಕುಡಂಟ್ ಹ್ಯಾವ್ ಕ್ರಾಲ್ಡ್ 3 days 4th July 1999 ನಾನು ಅಟ್ಯಾಕನ್ನ ಲಾಂಚ್ ಮಾಡಿದ್ವಿ 4th ಮಧ್ಯಾಹ್ನ ಊಟ ಮಾಡಿದ್ದು ನಾನು 4th July ಅಟ್ಯಾಕ್ ಲಾಂಚ್ ಮಾಡಿದ್ವಿ 7th early morning ಪೆಟ್ಟು ಬಿದ್ದಿದ್ದು ಅದ್ರ ಮಧ್ಯೆ ಊಟ ಇಲ್ಲ ಸೊ ಬೇಸಿಕಲಿ ಇಟ್ ಈಸ್ ನಾಟ್ ಅ ಪನಿಷ್ಮೆಂಟ್ ಇಟ್ ಈಸ್ ಹೌ ದ ಆರ್ಮಿ ಈಸ್ ಟ್ರೈನಿಂಗ್ ಯು ಟು ಬಿಕಮ್ ಅ ಸೋಲ್ಜರ್ ಆ್ಯಂಡ್ ದೆ ಸೇ ಯು ಎಂಟರ್ ಆ್ಯಸ್ ಅ ಸಿವಿಲಿಯನ್ ಟ್ರೈನ್ ಆ್ಯಸ್ ಅ ಜೆಂಟಲ್ಮನ್ ಕೆಡೆಟ್ ಆ್ಯಂಡ್ ಒನ್ಸ್ ಯು ಆರ್ ಔಟ್ ಆಫ್ ದ ಅಕಾಡೆಮಿ ಯು ಆರ್ ಒನ್ ಆಫ್ ದ ಫೈನೆಸ್ಟ್ ಹ್ಯೂಮನ್ ಬೀಯಿಂಗ್ಸ್ ವಿಚ್ ಇವನ್ ಯುವರ್ ಪೇರೆಂಟ್ಸ್ ಇಫ್ ದೇ ಸಿ ಯು ಇನ್ ಯೂನಿಫಾರ್ಮ್ ದೇ ವಿಲ್ ನಾಟ್ ಸ್ಟಾಪ್ ದೆಮ್ ಸೆಲ್ಫ್ ಫ್ರಮ್ ಸಲ್ಯೂಟಿಂಗ್ ಯು ದಟ್ಸ್ ದ ಪರ್ಸನ್ ಇಂಡಿಯನ್ ಆರ್ಮಿ ಆರ್ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಪ್ರೊಡ್ಯೂಸರ್ಸ್ ಆಫ್ಟರ್ ದ ಟ್ರೈನಿಂಗ್